ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ದನಗಾಹಿ ಮಹಿಳೆಯೊಬ್ಬರನ್ನ ಹುಲಿ ಬಲಿ ಪಡೆದಿತ್ತು. ಈ ಕುರಿತಂತೆ ನಾವು ಸುದ್ದಿಯನ್ನ ಕೂಡ ಬಿತ್ತರಿಸಿದ್ವಿ. ಎಚ್ಚೆತ್ತುಕೊಂಡ ಅರಣ್ಯ ಇಲಾಖೆ ಹುಲಿಯನ್ನ ಸೆರೆ ಹಿಡಿಯಲು ಕಾರ್ಯಾಚರಣೆಗೆ ಮುಂದಾಗಿದೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ. ಕಾರ್ಯಾಚರಣೆ ನಡೀತಾ ಇದೆ. 207 ಸಿಬ್ಬಂದಿ ಮತ್ತು ಸಾಕಾನೆಗಳು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದೆ. ನಂಜನಗೂಡು ತಾಲೂಕು ಕಾಡಂಚಿನ ಗ್ರಾಮದ ಬೆಳ್ಳೂರು ಹುಂಡಿ ಜಮೀನಿನಲ್ಲಿ ನಡೆದಂತಹ ಘಟನೆ ಇದು. ದನಗಾಹಿ ಮಹಿಳೆಯನ್ನು ಹುಲಿಯೊಂದು ಕೊಂದು ಹಾಕಿದ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದೆ ಅರಣ್ಯ ಇಲಾಖೆ. ಹುಲಿ ಸೆರೆಗೆ ಅರಣ್ಯ ಇಲಾಖೆ ಜೊತೆ ಕೈ ಜೋಡಿಸಿದ್ದಾರೆ ಗ್ರಾಮಸ್ಥರು. ಪತ್ತೆಗೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಹೆಡಿಯಾನ ವಲಯದಲ್ಲಿ ಕಾರ್ಯಾಚರಣೆ ನಡೆಸಲಾಗ್ತದೆ. ಹುಲಿ ದಾಳಿಗೆ ನಂಜನಗೂಡು ತಾಲೂಕು ಬಳ್ಳೂರು ಹುಂಡಿ ಗ್ರಾಮದ ರತ್ನಮ್ಮ ಮೃತಪಟ್ಟಿದ್ರು. ಅರಣ್ಯ ಸಂರಕ್ಷಣಾ ಅಧಿಕಾರಿ ಕುಮಾರ್ ಪುಷ್ಕರ್ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತದೆ. 207 ಸಿಬ್ಬಂದಿ ಮತ್ತು ಸಾಕಾನೆಗಳು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದೆ. ಇದು ನಂಜನಗೂಡು ತಾಲೂಕು ಕಾಡಂಚಿನ ಗ್ರಾಮದ ಬೆಳ್ಳೂರು ಹುಂಡಿ ಜಮೀನಿನಲ್ಲಿ ನಡೆದಂತಹ ಘಟನೆ ಇದು. ಇನ್ನು ನಂಜನಗೂಡು ತಾಲೂಕಿನಲ್ಲಿ ದನಗಾಹಿ ಮಹಿಳೆಯೊಬ್ಬರನ್ನ ಹುಲಿ ಬಲಿ ಪಡೆದಿದೆ. ಇದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಅರಣ್ಯ ಇಲಾಖೆ ಕಾರ್ಯಾಚರಣೆಗೆ ಮುಂದಾಗಿದೆ. ಇನ್ನು ಈ ಸುದ್ದಿನ ನಾವು ಕೂಡ ಬಿತ್ತರಿಸಿದ್ವಿ. ದನಗಾಹಿ ಮಹಿಳೆ ರತ್ನಮ್ಮ ಎಂಬುವರನ್ನ ಹುಲಿ ಒಂದು ಬಲಿ ಪಡೆದಿತ್ತು. ಇದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ಇದಕ್ಕೆ ಗ್ರಾಮಸ್ಥರು ಕೂಡ ಕೈ ಜೋಡಿಸಿದ್ದಾರೆ. ಈ ಒಂದು ಕಾರ್ಯಾಚರಣೆಯಲ್ಲಿ 207 ಸಿಬ್ಬಂದಿ ಮತ್ತು ಸಾಕಾನೆಗಳು ಭಾಗಿಯಾಗಿದೆ. ದನಗಾಹಿ ಮಹಿಳೆಯನ್ನ ಹುಲಿಯೊಂದು ಕೊಂದು ಹಾಕಿದ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದೆ ಅರಣ್ಯ ಇಲಾಖೆ. ಹುಲಿ ಸೆರೆಗೆ ಅರಣ್ಯ ಇಲಾಖೆ ಜೊತೆ ಕೈ ಜೋಡಿಸಿದ್ದಾರೆ ಗ್ರಾಮಸ್ಥರು. ಇದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಹೆಡಿಯಾಲ ವಲಯದಲ್ಲಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ಅರಣ್ಯ ಇಲಾಖೆಯವರು. ಹುಲಿ ದಾಳಿಗೆ ನಂಜನಗೂಡು ತಾಲೂಕು ಬಳ್ಳೂರು ಹುಂಡಿ ಗ್ರಾಮದ ರತ್ನಮ್ಮ ಮೃತಪಟ್ಟಿದ್ರು. ಮೃತಪಟ್ಟ ಬೆನ್ನಲ್ಲೇ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡು ಈ ಒಂದು ಹುಲಿಯನ್ನ ಸೆರೆ ಹಿಡಿಯಬೇಕು ಅಂತ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ಈ ಒಂದು ಕಾರ್ಯಾಚರಣೆಯಲ್ಲಿ 207 ಸಿಬ್ಬಂದಿ ಮತ್ತು ಸಾಕಾನೆಗಳು ಭಾಗಿಯಾಗಿದೆ. ಹುಲಿ ಸೆರೆಗೆ 3 ಸಾಕಾನೆಗಳು ಭಾಗಿಯಾಗಿದ್ದಲ್ಲದೆ ಇನ್ನು ಗ್ರಾಮಸ್ಥರು ಕೂಡ ಈ ಒಂದು ಕಾರ್ಯಾಚರಣೆಗೆ ಕೈಯನ್ನ ಜೋಡಿಸಿದ್ದಾರೆ. ಅರಣ್ಯ ಸಂರಕ್ಷಣಾ ಅಧಿಕಾರಿ ಕುಮಾರ್ ಪುಷ್ಕರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಅದೊಂದು ಕಾಡಂಚಿನ ಗ್ರಾಮ ಬೆಳ್ಳೂರು, ಆದ್ರಿಂದ ಇದೊಂದು ಅರಣ್ಯ ವಲಯ ಪ್ರದೇಶ ಆಗಿರುತ್ತೆ. ಇಲ್ಲಿ ಸಾಕಷ್ಟು ಕಾಡು ಪ್ರಾಣಿಗಳ ಹಾವಳಿ ಕೂಡ ಹೆಚ್ಚಾಗಿರುತ್ತೆ. ದನಗಾಹಿ ಮಹಿಳೆ ರತ್ನಮ್ಮ ಏನಿರ್ತಾರೆ, ಅವರು ದನಗಳನ್ನ ಮೇಯಿಸಲು ಹೋದಂತಹ ಸಂದರ್ಭದಲ್ಲಿ ಹುಲಿಗೆ ಬಲಿಯಾಗಿರ್ತಾರೆ. ಇದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತಹ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಒಂದು ಹುಲಿಯನ್ನ ಸೆರೆ ಹಿಡಿಬೇಕು ಅಂತ ಕಾರ್ಯಾಚರಣೆಗೆ ಮುಂದಾಗಿದೆ. ಈ ಒಂದು ಕಾರ್ಯಾಚರಣೆಯಲ್ಲಿ 3 ಸಾಕಾನೆಗಳನ್ನ ಕೂಡ ಬಳಸಿಕೊಂಡಿದ್ದಾರೆ, ಹಾಗೂ 207 ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡ ಭಾಗಿಯಾಗಿದ್ದಾರೆ. ಈ ಒಂದು ಕಾರ್ಯಾಚರಣೆ ರಾಷ್ಟ್ರೀಯ ಉದ್ಯಾನವನದ ಹೆಡಿಯಾಲ ವಲಯದಲ್ಲಿ ನಡೆಸಲಾಗ್ತಿದೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಹೆಡಿಯಾಲ ವಲಯದಲ್ಲಿ ಕಾರ್ಯಾಚರಣೆಯನ್ನ ನಡೆಸುತ್ತಿದ್ದಾರೆ. ಬಳ್ಳೂರು ಹುಂಡಿ ಗ್ರಾಮದ ರತ್ನಮ್ಮ ಮೃತಪಟ್ಟಿದ್ರು. ಈ ಕುರಿತಂತೆ ನಾವು ಸುದ್ದಿಯನ್ನ ಬಿತ್ತರಿಸಿದ್ವಿ.